ಆರ್ಸಿಬಿ ವರ್ಸಸ್ KKR ಪಂದ್ಯದಲ್ಲಿ ಶಾರ್ದೂಲ್ ಠಾಕೂರ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಆಡಿ ಮ್ಯಾನ್ ಆಫ್ ದ ಮ್ಯಾಚ್ ನ ಗೆದ್ರು. ಆರ್ಸಿಬಿ ತಂಡಕ್ಕೆ ಮುಳ್ಳಾಗಿದ್ದು ಅವರೇ 29 ಬಾಲ್ಗೆ 68 ರನ್ಗಳನ್ನು ಬಾರಿಸಿದ್ರು. ಇದೀಗ ಆರ್ಸಿಬಿ ತಂಡದ ಬಗ್ಗೆ ಶಾರ್ದೂಲ್ ಠಾಕೂರ್ ಅವರು ಏನ್ ಮಾತಾಡ್ತಾರೆ? ಗೈಸ್, ನೀವಿನ್ನೂ ಕೂಡ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಷನ್ 11 50,000 ಗಿವ್ ಅವೇ ಕೊಡ್ತಾ ಇದ್ದಾರೆ. ಎಂಟ್ರಿ ಫೀಸ್ 0, ಫಸ್ಟ್ ಬಂದ್ರೆ 5,000 ರೂಪಾಯಿ. ಬೇರೆ ಅಪ್ಲಿಕೇಶನ್ ಅಲ್ಲಿ ಇಲ್ಲ. ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿ ನಿಮಗೆ 500 ರೂಪಾಯಿ ಬೋನಸ್ ಬರುತ್ತೆ. ಕನ್ನಡ ಅಂತ ಯೂಸ್ ಮಾಡಿದ್ರೆ ಮಾತ್ರ, ನಮ್ಮ ಕನ್ನಡ ಯೂಸ್ ಮಾಡ್ಬೇಕು ನೀವು. ಗೈಸ್, ಇದೀಗ ಆರ್ಸಿಬಿ ತಂಡದ ಪ್ರಮುಖ ಆಟಗಾರರು ಎಲ್ಲರೂ ಕೂಡ ವಿಕೆಟ್ನ ಒಪ್ಪಿಸ್ಬಿಟ್ರು. ಆದರೆ ಶಾರ್ದೂಲ್ ಠಾಕೂರ್ KKR ತಂಡದ ಪರ ಮಾತ್ರ ಸೂಪರ್ ಆಗಿ ಆಡಿದ್ರು. ಅವರು ಗೆದ್ದ ಬಳಿಕ ಏನು ಹೇಳ್ತಾರಪ್ಪ ಅಂದರೆ, ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ತುಂಬ ಸುಲಭವಾಗಿತ್ತು, ನಮ್ಮ ತಂಡ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ನ ಪಟ್ಟರು. ಯಾವಾಗ ನನಗೆ ಲೆಂತು ಲೈನು ಎಲ್ಲ ಕರೆಕ್ಟಾಗಿತ್ತು ಆಗ ನಾನು ಆರ್ಸಿಬಿ ತಂಡದ ಬೌಲರ್ಸ್ಗಳಿಗೆ ಹೊಡಿತಾ ಹೋದೆ. ಸಿರಾಜ್ ಮತ್ತು ಹರ್ಷಲ್ ಪಟೇಲ್ಗೆ ನಾನು ಇಬ್ಬರು ಕೂಡ ನೆಟ್ಸಲ್ಲಿ ಆಡಿದ್ದೀನಿ. ಅವರಿಬ್ಬರಿಗೆ ಗೇಮ್ ಪ್ಲಾನ್ ಮಾಡ್ಕೊಂಡ್ಬಂದು ಕರೆಕ್ಟಾಗಿ ನಾನು ಬ್ಯಾಟಿಂಗ್ ಆಡಿದೆ ಅಂತ ಶಾರ್ದೂಲ್ ಠಾಕೂರ್ ಹೇಳಿದ್ದಾರೆ. ಆರ್ಸಿಬಿ ಪಂದ್ಯಗಳನ್ನು ನೋಡಿ ತುಂಬಾ ಕಲ್ತಿದ್ದೀನಿ, ಆರ್ಸಿಬಿ ಪಂದ್ಯಗಳನ್ನು ನೋಡ್ತಾ ನೋಡ್ತಾ ನಾನು ಬೆಳೆದಿದ್ದು. ಇದೀಗ ಆರ್ಸಿಬಿ ತಂಡದ ಎದುರು ನಾನು ಆಡ್ತಾ ಇದ್ದೀನಿ, ತುಂಬಾ ಖುಷಿಯಾಗುತ್ತೆ. ಆರ್ಸಿಬಿ ತಂಡದ ವಿರುದ್ಧ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ಎಲ್ಲ ಅವರ ತಂಡಕ್ಕೆ ಕೊಡಬೇಕಾಗಿದ್ದು ಅದಕ್ಕೆ ಅವರ ತಂಡದ ವಿರುದ್ಧನೇ ಕೊಟ್ಟಿದ್ದೀನಿ ಅಂತ ಶಾರ್ದೂಲ್ ಠಾಕೂರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಆರ್ಸಿಬಿ ಅಭಿಮಾನಿಗಳಾದರೆ ಈಗ ವೀಕ್ಲೈ ಫಾಲೋ ಮಾಡಿ.